ಕಾಂಗ್ರೆಸ್ ಸೇರ್ತಾರ ಬಿಜೆಪಿ ನಾಯಕ ಸಿಪಿ ಯೋಗೇಶ್ವರ್ ಅನುಮಾನಕ್ಕೆ ಕಾರಣವಾಗಿದೆ ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆ ಯಾರೇ ಪಕ್ಷದ ಸಿದ್ಧಾಂತ ಒಪ್ಪಿ ಬರಬಹುದು ಅಂತ ಸಂಸದರು ಹೇಳಿದ್ದಾರೆ ಹಾಗಾದ್ರೆ ಸೈನಿಕ ಗೊಳ್ತಾರ ಬಿಜೆಪಿಯ ಸಿಪಿ ಯೋಗೇಶ್ವರ್ ಯಾಕೆ ಒಂದು ಮಾತು ಹೇಳ್ತಾ ಇದೀವಿ ಅನುಮಾನ ಕಾರಣ ಆಗ್ತಾ ಇದೆ ಡಿಕೆ ಸುರೇಶ್ ಅವರ ಹೇಳಿಕೆ ನಮ್ಮ ಪಕ್ಷದ ಅಧ್ಯಕ್ಷರೇ ಮುಕ್ತವಾಗಿ ಹೇಳಿದ್ದಾರೆ ಯಾರು ಬೇಕಾದರೂ ಪಕ್ಷದ ಸಿದ್ಧಾಂತ ಒಪ್ಪಿ ಬರಬಹುದು ಅಂತ ಪಕ್ಷವೇನೋ ಒಬ್ಬ ನಾಯಕರಿಗೆ ಸೀಮಿತ ಆಗಿಲ್ಲ ಅಲ್ವಾ ನೋಡಿ ಅವರ ಹೇಳಿಕೆಯಿಂದಲೇ ಗೊತ್ತಾಗುತ್ತೆ ಅಂದ್ರೆ ಸಿಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಬರ್ತಾರಾ ಅನ್ನುವಂತಹ ಪ್ರಶ್ನೆಗೆ ಯಾರು ಬೇಕಾದರೂ ಬರಬಹುದು ಮುಕ್ತವಾಗಿ ಆಹ್ವಾನ ಇದೆ ಕಾಂಗ್ರೆಸ್ ಪಕ್ಷ ಒಬ್ಬ ವ್ಯಕ್ತಿಗೆ ಸೀಮಿತ ಆಗಿಲ್ಲ ನಮ್ಮ ಸಿದ್ಧಾಂತ ಒಪ್ಪಿ ಯಾರು ಬೇಕಾದರೂ ಬರಬಹುದು ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಹಾಗಾದ್ರೆ ಸಿಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಬಂದರೆ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ರಾಮನಗರದಿಂದನೋ ಅಥವಾ ಚನ್ನಪಟ್ಟಣದಿಂದನೋ ಯಾಕಂತಂದ್ರೆ ಕಾರಣ ಬಿಜೆಪಿಯಲ್ಲಿ ನೋಡಿ ಸಿಪಿ ಯೋಗೇಶ್ವರ್ ಮೊದಲು ಯಡಿಯೂರಪ್ಪನವ್ರ ಸಂಪುಟದಲ್ಲಿ ಸಚಿವರಾದರು ಆಮೇಲೆ ಏನಾಯಿತು ಸಚಿವ ಸ್ಥಾನ ಕೂಡ ಕಳ್ಕೊಂಡ್ರು ಹಂತ ಹಂತವಾಗಿ ಮೂಲೆ ಗುಂಪಾಗ್ತಾ ಬಂದರು ಸಿಪಿ ಯೋಗೇಶ್ವರ್ ಎಲ್ಲಿದೆ ಮೊದಲಿದ್ದಂಥ ಹಿಡಿತ ಇಲ್ಲ ಸಮ್ಮಿಶ್ರ ಸರ್ಕಾರ ಬರಲಿಕ್ಕೆ ಕಾರಣರಾದರು ಶಾಸಕರನ್ನ ಬಾಂಬೆ ಕರ್ಕೊಂಡು ಹೋಗಿದ್ರಲ್ಲಿ ಪ್ರಮುಖ ಪಾತ್ರ ಅವ್ರದೇ ಇದೆ ಆರಂಭದಲ್ಲಿ ಸಚಿವ ಸ್ಥಾನ ಕೊಟ್ಟರು ಆಮೇಲೆ ಕಿತ್ಕೊಂಡ್ರು ಹಳೆ ಮೈಸೂರು ಭಾಗದಲ್ಲಿ ಪ್ರಭಾವಿ ಪ್ರಬಲ ಒಕ್ಕಲಿಗ ನಾಯಕರು ಅಂತ ಬಿಂಬಿಸಿದ್ರು ಬಿಜೆಪಿಯಲ್ಲಿ ಓಟ್ ಬ್ಯಾಂಕ್ ಗಟ್ಟಿ ಆಗ್ಬೋದು ಅವ್ರನ್ನ ಬಳಸ್ಕೊಳ್ಬೋದು ಅಂತ ಎಲ್ಲಿದ್ದಾರೆ ಸಿ ಪಿ ಯೋಗೇಶ್ವರ್ ಎಲ್ಲಿ ಆಕ್ಟಿವ್ ಆಗಿದ್ದಾರೆ ನೋಡಿ ಮೊನ್ನೆ ಈ ಹೆದ್ದಾರಿ ವೀಕ್ಷಣೆ ಸಂದರ್ಭದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಸಂದರ್ಭದಲ್ಲಿ ಸುರೇಶ್ ಅವರು ಮತ್ತು ಸಿ ಪಿ ಯೋಗೇಶ್ವರ್ ಅವರು ಬಹಳ ಆತ್ಮೀಯರಾಗಿ ಮಾತಾಡಿದರು ಅಂದರೆ ರಾಜಕೀಯ ಬದ್ಧ ಎದುರಾಳಿಗಳಿರ್ಬೋದು ಆದರೆ ಒಡನಾಟಗಳು ಹಾಗೆ ಇದ್ದಾವೆ ಹಾಗಾಗಿನೇ ಈಗ ಡಿ ಕೆ ಸುರೇಶ್ ಅವರು ಹೇಳಿರುವಂತಹ ಮಾತಿದೆಯಲ್ವಾ ಅದು ಎಲ್ಲೋ ಅನುಮಾನ ಕಾರಣ ಆಗ್ತಾ ಇದೆ ಸಿ ಪಿ ಯೋಗೇಶ್ವರ್ ಅವರು ಈಗ ಬಿಜೆಪಿಯಲ್ಲಿ ಅಸಮಾಧಾನಗೊಂಡಿದ್ದಾರೆ ಒಂದು ಹಂತದಲ್ಲಿ ಮೊದಲಿದ್ದಂಥ ವರ್ಚಸ್ಸು ಅವ್ರಿಗಿಲ್ಲ ನೋಡಿ ಪಕ್ಷದ ಕಾರ್ಯಕ್ರಮಗಳಲ್ಲಿ ಬಹಿರಂಗ ಕಾಣಿಸ್ಕೊಳ್ತಾ ಇದ್ದಾರೆ ರಾಜ್ಯ ಪ್ರವಾಸ ಎಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಪಕ್ಷದ ಅಧ್ಯಕ್ಷರನ್ನೇ ಎಲ್ಲರೂ ಕೂಡ ಮುಕ್ತವಾದಂಥ ಆಹ್ವಾನವನ್ನು ಕೊಟ್ಟಿದ್ದಾರೆ ಸಿ ಪಿ ಯೋಗೇಶ್ವರ್ ಅಂತಲ್ಲ ಯಾರೇ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಬರೋದಾದರೆ ನಾವು ಸ್ವಾಗತ ಮಾಡ್ತೇವೆ ಅಂಥೇಳಿ ಪಕ್ಷದ ಅಧ್ಯಕ್ಷರು ಹೇಳಿರೋದ್ರಿಂದ ಅದು ಯಾರ್ಯಾರ ಆಸಕ್ತಿ ಇದೆ ಅವರು ಅದನ್ನು ತೀರ್ಮಾನ ತಗೋಬೋದು ಇದು ಒಬ್ಬರನ್ನ ಕುರಿತು ಮಾತಾಡುವಂಥ ವಿಚಾರ ಅಲ್ಲ ಪಕ್ಷದ ಅಧ್ಯಕ್ಷರನ್ನೇ ಎಲ್ಲರೂ ಕೂಡ ಮುಕ್ತವಾದಂಥ ಮತ್ತಷ್ಟು ಮಾಹಿತಿ ಶಿವಕುಮಾರ್ ಕೊಡ್ತಾರೆ ಶಿವಕುಮಾರ್ ಸಿ ಪಿ ಯೋಗೇಶ್ವರ್ ಕೂಡ ಆರಂಭದಲ್ಲಿ ಬಿಜೆಪಿಯಲ್ಲಿ ಪ್ರಬಲ ನಾಯಕರಾಗಿ ಗುರುತಿಸ್ಕೊಂಡ್ರು ಆಮೇಲೆ ಹಂತ ಹಂತವಾಗಿ ಕಡೆಗಣೆನ ಆಗ್ತಿದ್ದಾರೆ ಅಂತ ಚರ್ಚೆ ಆಗ್ತಾ ಇತ್ತು ಬಟ್ ಕೆಲವೊಂದು ಕಡೆ ಅವ್ರಿಗೂ ಮನಸ್ಸಿರ್ಬೋದು ಬಟ್ ಕಾಂಗ್ರೆಸ್ಸಲ್ಲೂ ಕೂಡ ಸೇರಿಸ್ಕೊಳ್ಳುವಂಥ ಪ್ಲಾನ್ ಏನಾದರೂ ಇರಬಹುದಾ ಸುರೇಶ್ ಅವರು ಹೇಳಿಕೆ ಗಮನಿಸ್ತಾ ಇದ್ರೆ ಪ್ರಭು ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರಬೇಕು ಅನ್ನುವಂತ ಚರ್ಚೆಗಳು ಈಗಾಗಲೇ ಶುರುವಾಗಿ ಸುಮಾರು 4-5 ತಿಂಗಳಾಗಿದೆ. ಯಾಕಂದ್ರೆ ಚನ್ನಪಟ್ಟ ಕನಕಪುರದಲ್ಲಿ ಈಗಾಗಲೇ ಕಾಂಗ್ರೆಸ್ ಶಾಸಕರಿದ್ದಾರೆ. ರಾಮನಗರ ಚನ್ನಪಟ್ಟಣದಲ್ಲೂ ಕೂಡ ಈ ಬಾರಿ ನಾವು ಗೆಲುವನ್ನ ಕಂಡ್ರೆ ಅಲ್ಲಿ 3 ಸೀಟ್ಗಳಾಗತ್ತೆ. ನಂತರ ಮಾಗಡಿಯಲ್ಲೂ ಕೂಡ ಈ ಬಾರಿ ಬಾಲಕೃಷ್ಣ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಿಗಿದೆ. ಹಾಗಾಗಿ ಇಡೀ ಜಿಲ್ಲೆಯನ್ನ ನಾವು ಹಿಡಿತಕ್ಕೆ ತೆಗೆದುಕೊಳ್ಬಹುದು ಅನ್ನುವಂಥದ್ದು ಡಿ ಕೆ ಪ್ರದರ್ಶ ಚಿಂತನೆ. ಸೊ ಹಾಗಾಗಿ ಡಿ ಕೆ ಸುರೇಶ್ ಅವರು ನಿರಂತರವಾಗಿ ಯೋಗೇಶ್ವರ್ ಅವರ ಸಂಪರ್ಕದಲ್ಲಿದ್ದಾರೆ. ಯಾಕಂದ್ರೆ ಮೇಲ್ನೋಟಕ್ಕೆ ಅವರು ಪಕ್ಷಗಳು ಬೇರೆ ಆಗಿರಬಹುದು, ಆದ್ರೆ ಸಿ ಪಿ ಯೋಗೇಶ್ವರ್ ಮತ್ತೆ ಡಿ ಕೆ ಸುರೇಶ್ ಅವರು ಈಗ್ಲೂ ಕೂಡ ಅವರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಸಿ ಪಿ ಯೋಗೇಶ್ವರ್ ಅವರನ್ನ ಕರ್ಕೊಂಡು ಬರಬೇಕು ಕಾಂಗ್ರೆಸ್ಗೆ ಮತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಡಿ ಕೆ ಸುರೇಶ್ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಪ್ರಬಲ ಅಭ್ಯರ್ಥಿ, ಅವರು ಯಾವ ಪಕ್ಷದಲ್ಲಿ ಇರ್ತಾರೆ ಆ ಪಕ್ಷದಲ್ಲಿ ಅವರು ಗೆಲ್ಲುವಂತಹ ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿದೆ. ಸೊ ಹಾಗಾಗಿ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಬಂದ್ರೆ ನಾವು ಈಸಿಯಾಗಿ ಅದು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಡಿ ಕೆ ಬ್ರದರ್ಸ್ಗೂ ಕೂಡ ಇದೆ. ಆದ್ರೆ ಚುನಾವಣೆಯ ಹತ್ತಿರದವರೆಗೂ ಕೂಡ ಅದನ್ನ ಕಾದು ನೋಡುವ ಒಂದು ಆ ಪ್ರಯತ್ನಕ್ಕೆ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ದಿನಗಣನೆ ಯಾವಾಗ ಶುರುವಾಗುತ್ತೆ ಆ ಸಂದರ್ಭದಲ್ಲಿ ಅವರನ್ನ ಕರೆತರುವಂತ ಒಂದು ಪ್ರಯತ್ನಗಳು ಕೂಡ ಆಗ್ಬಹುದು. ಜೊತೆಗೆ ಸಿ ಪಿ ಯೋಗೇಶ್ವರ್ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಅವರು ಪಕ್ಷದಲ್ಲಿ ಸಚಿವ ಸ್ಥಾನವನ್ನ ಕೊಡ್ಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಅಸಮಾಧಾನವನ್ನ ಪರೋಕ್ಷವಾಗಿ ವ್ಯಕ್ತಪಡಿಸಿದ್ರು ಹಿಂದೆ ಕೂಡ ಸಿ ಪಿ ಯೋಗೇಶ್ವರ್.
ಜೊತೆಗೆ ಪಕ್ಷದಲ್ಲಿ ಸೈಲೆಂಟ್ ಆಗಿದ್ರು ಈ ಸಚಿವ ಸ್ಥಾನ ಸಿಗದ ನಂತರದಲ್ಲಿ ಸೈಲೆಂಟ್ ಆಗಿದ್ರು ಯಾವುದೇ ಕಾರ್ಯಕ್ರಮಗಳಲ್ಲಿ ಯಾವುದೇ ಪ್ರಮುಖ ಸಭೆಗಳಲ್ಲೂ ಕೂಡ ಸಿಪಿ ಯೋಗೇಶ್ವರ ಅವರು ಭಾಗಿಯಾಗ್ತಾ ಇರಲಿಲ್ಲ ಯಾಕಂದ್ರೆ ಅವರು ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ರು ನನ್ನನ್ನ ಸಚಿವನನ್ನಾಗಿ ಮಾಡಬೇಕು ಮತ್ತೆ ನಾನು ಹಳೆ ಮೈಸೂರು ಭಾಗದ ಮೇಲಿನ ಒಂದು ಹೊಣೆಗಾರಿಕೆಯನ್ನು ನನಗೆ ಕೊಡಬೇಕು ಅನ್ನುವಂತ ಜವಾಬ್ದಾರಿಯನ್ನು ಅವರು ಕೊಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಇಟ್ಟಿದ್ರು ಆದ್ರೆ ಬಿಜೆಪಿ ನಾಯಕರು ಅದರ ಬಗ್ಗೆ ತಲೆಕೆಡಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ ಹಾಗಾಗಿ ಆಗಿನಿಂದಲೂ ಕೂಡ ಸಿಪಿ ಯೋಗೇಶ್ವರರು ಒಂದು ಕಡೆ ಮುಕ್ತ ಮನಸ್ಸಿನಲ್ಲಿ ಇದ್ದಾರೆ ಕಾಂಗ್ರೆಸ್ಗೆ ಹೋಗೋದ ಅಥವಾ ಇಲ್ಲೇ ಉಳಿಯೋದ ಅನ್ನುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ಅವರಲ್ಲಿ ಗೊಂದಲ ಹಾಗೆ ಮುಂದುವರೆದಿದೆ ಒಂದು ಕಡೆ ಕಾಂಗ್ರೆಸ್ಗೆ ಹೋದ್ರೆ ಉತ್ತಮ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಈಗಾಗಲೇ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ ಅದರ ಜೊತೆಗೆ ನಾಲ್ಕೈದು ಕಾರ್ಯಕ್ರಮಗಳಲ್ಲಿ ಡಿ ಕೆ ಸುರೇಶ್ ಅವರ ಜೊತೆ ಅವರು ವೇದಿಕೆಯನ್ನ ಹಂಚ್ಕೊಂಡಿದ್ದಾರೆ ಸಿ ಪಿ ಯೋಗೇಶ್ವರ್ ಆ ಕಾರಣಕ್ಕಾಗಿ ಸಿ ಪಿ ಯೋಗೇಶ್ವರ್ ಅವರನ್ನ ಕರೆತರುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ಬೋದು ಆ ಒಂದು ನಿಟ್ಟಿನಲ್ಲಿ ಇವತ್ತು ಡಿ ಕೆ ಸುರೇಶ್ ಅವರು ಪಕ್ಷದ ತತ್ವ ಸಿದ್ಧಾಂತಗಳನ್ನ ಒಪ್ಪಿ ಯಾರು ಬೇಕಾದ್ರೂ ಬರಬಹುದು ಯಾರು ಬೇಕಾದ್ರೂ ಬಂದ್ರು ಅವರನ್ನ ನಾವು ಸೇರಿಸ್ಕೊಳ್ಳೋದಕ್ಕೆ ರೆಡಿ ಅನ್ನುವಂಥದ್ದನ್ನ ಅವರು ಹೇಳಿರುವಂತದ್ದು ಇದರ ಹಿಂದಿರುವಂತಹ ಅರ್ಥ ಪ್ರಭು ಅಂದ್ರೆ ಶಿವಕುಮಾರ್ ಈಗ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಅಷ್ಟು ಪ್ರಭಾವ ಇಲ್ಲ ಆಮೇಲೆ ಚನ್ನಪಟ್ಟಣದಲ್ಲಂತೂ ಕೂಡ ಬಿಜೆಪಿ ಅಷ್ಟೊಂದು ನಾವು ನೋಡ್ತಾ ಇದ್ದೀವಿ ವರ್ಚಸ್ ಖಂಡಿತವಾಗ್ಲೂ ಅಲ್ಲಿ ಬಹಳ ಕಡಿಮೆ ಇದೆ ಯಾಕಂದ್ರೆ ಕಳೆದ ಬಾರಿ ಸೋಲು ಹಾಗಾಗಿನೇ ಪಕ್ಷದಲ್ಲಿದ್ದರೂ ಕೂಡ ಈ ಭಾಗದಲ್ಲಿ ಭವಿಷ್ಯ ಇಲ್ಲ ಅನ್ನುವಂಥದ್ದು ಏನಾದರೂ ಅನಿಸಿರ್ಬೋದು ಅವ್ರಿಗೆ ಅಂದ್ರೆ ಪ್ರಭು ಒಂದು ಕಡೆ ಸಿಪಿ ಯೋಗೇಶ್ವರ್ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟು ನಂತರ ಹಳೆ ಮೈಸೂರು ಭಾಗದ ಜವಾಬ್ದಾರಿಯನ್ನ ಕೊಟ್ಟಿದ್ರೆ ಉಸ್ತುವಾರಿಯನ್ನ ಕೊಟ್ಟಿದ್ರೆ ಅವರು ಬಿಜೆಪಿ ಪಕ್ಷದಲ್ಲೇ ಸಕ್ರಿಯವಾಗಿ ತೊಡಗ್ತಾ ಇದ್ರು ಸಂಘಟನೆ ಮಾಡೋದಿರ್ಬೋದು ಅಥವಾ ಅಲ್ಲಿ ಬೇರೆ ಬೇರೆ ಪಕ್ಷಗಳಲ್ಲಿರುವಂತಹ ನಾಯಕರನ್ನ ಪಕ್ಷದತ್ತ ಸೆಳೆಯುವಂತ ಒಂದು ಪ್ರಯತ್ನವನ್ನ ಸಿಪಿ ಯೋಗೇಶ್ವರ್ ಮಾಡ್ತಾ ಇದ್ರೇನೋ ಆದ್ರೆ ಯಾವಾಗ ಸಚಿವ ಸ್ಥಾನವನ್ನ ಕೊಡ್ಲಿಲ್ಲ ಹಾಗಾಗಿ ಒಂದು ಕಡೆ ಅಸಮಾಧಾನ ಇವತ್ತಿಗೂ ಕೂಡ ಇದೆ ಸಿಪಿ ಯೋಗೇಶ್ವರ್ ಅವ್ರಿಗೆ ಯಾಕಂದ್ರೆ ಅಶ್ವಥ್ ನಾರಾಯಣ ಅವರನ್ನ ಬೆಳೆಸುವಂತ ಪ್ರಯತ್ನ ಆಗ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ ಅವರಿಗೆ ಜವಾಬ್ದಾರಿಯನ್ನ ಕೊಡುವಂತ ಪ್ರಯತ್ನಗಳು ನಡೀತಾ ಇದೆ ಸೊ ಆ ಕಾರಣಕ್ಕೆ ಎಲ್ಲ ಒಂದು ಕಡೆ ಸಿಪಿ ಯೋಗೇಶ್ವರ್ಗೆ ಒಳಗೊಳಗೆ ಅಸಮಾಧಾನ ಕೂಡ ಇರಬಹುದು ಅದರ ಹಿನ್ನೆಲೆಯಲ್ಲಿ ಸಿಪಿ ಯೋಗೇಶ್ವರ್ಗೆ ಮತ್ತೊಂದು ಕಡೆ ನೀವು ಹೇಳಿದಾಗ ಹಳೆ ಮೈಸೂರು ಭಾಗದಲ್ಲಿ ಇವತ್ತಿನವರೆಗೂ ಕೂಡ ಬಿಜೆಪಿ ಹಿಡಿತವನ್ನ ಸಾಧಿಸೋದಕ್ಕೆ ಆಗ್ತಾ ಇಲ್ಲ ಅಲ್ಲಿರುವಂತದ್ದು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಪ್ರಾಬಲ್ಯ ಆ ಒಂದು ಹಿನ್ನೆಲೆಯಲ್ಲೂ ಕೂಡ ನನಗೆ ಪಕ್ಷ ಇಲ್ಲೇ ಬಿಜೆಪಿಯಲ್ಲೇ ಇದ್ರೆ ಕೇವಲ ಕ್ಷೇತ್ರಕ್ಕಷ್ಟೇ ನಾನು ಸೀಮಿತ ಆಗಬೇಕಾಗತ್ತೆ ಅನ್ನುವಂತ ಒಂದು ಯೋಚನೆ ಮತ್ತೊಂದು ಕಡೆ ನಾನು ಹಳೆ ಮೈಸೂರು ಬೇರೆ ಕಾಂಗ್ರೆಸ್ಗೆ ಹೋದ್ರೆ ಹಳೆ ಮೈಸೂರು ಭಾಗದಲ್ಲಿ ನಾನು ಹಿಡಿತವನ್ನ ಸಾಧಿಸಬಹುದು ಜೊತೆಗೆ ಇಲ್ಲಿ ಮತದಾರರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಇರಬಹುದು ನಾನು ಈಸಿಯಾಗಿ ನಾನು ಚುನಾವಣೆಗಳಲ್ಲಿ ಗೆಲ್ಲಬಹುದು ಅನ್ನುವಂಥದ್ದು ಲೆಕ್ಕಾಚಾರ ಯೋಗೇಶ್ವರ್ ಅವ್ರಿಗೆ ಇರಬಹುದು ಆದ್ರೆ ಇಲ್ಲೂ ಕೂಡ ಅಧಿಕೃತವಾಗಿ ನಾನು ಕಾಂಗ್ರೆಸ್ಗೆ ಬರ್ತೇನೆ ಅಂತ ಹೇಳಿಲ್ಲ ಆದ್ರೆ ಅವರನ್ನ ಕರೆತರುವಂತ ಪ್ರಯತ್ನ ನಿರಂತರವಾಗಿ ನಡೀತಾನೆ ಇದೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ